ಸಮವಸ್ತ್ರ ಹಾಕಬೇಕು ಕೇಳದ್ ಕೇಳ್ರಿ ಸಮವಸ್ತ್ರ ಹಾಕಬೇಕು ಸರ್ಕಾರ ಕೇಳಿದಿನ್ರಿ ಕೊಡಬೇಕು ಅಂತ ಇದ್ವಿ ರಿಯಾಕ್ಷನ್ ಏನು ಅದಕ್ಕೆ ಪ್ರಸ್ತಾಪನೆ ಮಾಡಿಲ್ಲ ನಾನು ನಿನ್ನೆ ದುಪ್ಪಟ್ಟು ದುಪ್ಪಟ್ಟು ಅಂತ ಹೇಳಿರೋದು ನಾನು ದುಪ್ಪಟ್ಟು ಅಂದ್ರೆ ಇದಕ್ಕೆ ದುಪ್ಪಟ್ಟು ಅಂತ ಅನ್ನೋದು ಅಷ್ಟು ಗೊತ್ತಾಗಲ್ಲ ಅಂತ ನಾವೇನು ಹೇಳೋದು ಹಿಜಾಬು ದುಪ್ಪಟ್ಟು ಅದಕ್ಕೆ ಅರ್ಥ ವ್ಯತ್ಯಾಸ ಇಲ್ವಾ ನಾ ಹಿಜಾಬ್ ಬಗ್ಗೆ ಮಾತಾಡುತ್ತೀನಿ ನಿನ್ನೆ ದುಪ್ಪಟ್ಟು ಬಗ್ಗೆ ಮಾತಾಡಿದ್ದೆ ಅದ್ರ ಬಗ್ಗೆ ಬಿಟ್ಬಿಡಿ ಈಗ ಸ್ವಾಮೀಜಿ ಅವ್ರ ಬಗ್ಗೆ ಗೌರವ ಇದೆ ಅಷ್ಟೇನೆ ದುಪ್ಪಟ್ಟು ಶಾಲೆ ಒಳಗಡೆ ವಿಚಾರ ಹೊರಗಡೆ ಸಾರ್ವಜನಿಕದಕ್ಕೆ ಹೋಲಿಕೆ ಆಯ್ತು ಅಂತ ಚರ್ಚೆ ನಾನು ಅಸೆಂಬ್ಲಿನಲ್ಲೇ ಮಾತಾಡಿದೆ ಅಸೆಂಬ್ಲಿನಲ್ಲಿ ಒಂದು ಸಲಹೆ ಕೊಡ್ತೇನೆ ನೋಡಪ್ಪ ಕೋರ್ಟ್ ಡಿಸಿಷನ್ ಆಗಿದೆ ಹಿಜಾಬ್ ಹಾಕಬಾರದು ಅಂತೇಳಿ ಕೋರ್ಟ್ ಡಿಸಿಷನ್ ಅಪಾರ್ಟ್ ಕೋರ್ಟ್ ಡಿಸಿಷನ್ ಬೇರೆ ಅದಕ್ಕೆ ಗೌರವ ಕೊಡೋಣ ಬಟ್ ನೀವು ಸರ್ಕಾರ ಪರೀಕ್ಷೆ ಬರೀಲಿಕ್ಕೆ ಹೆಣ್ಮಕ್ಳಿಗೆ ಅವಕಾಶ ಮಾಡಿಕೊಡಿ ದುಪ್ಪಟ್ಟು ಹಾಕೊಂಡು ಮಾಡಲಿಕ್ಕೆ ಅವಕಾಶ ಮಾಡಿಕೊಡಿ ಅಂತ ಸಲಹೆ ಕೊಟ್ಟೆ ನಾನು ಗೊತ್ತಾಯ್ತಾ ಇಲ್ಲಿವ್ರು ಏನಾಗುತ್ತೆ ಈಗ ಒಂದು ಹೆಣ್ಮಗಳು ಮೈನಾರಿಟಿ ಇನ್ಸ್ಟಿಟ್ಯೂಷನಲ್ಲಿ ಓದ್ತಾ ಇದ್ದಾರೆ ಅಲ್ಲಿ ಯಾವುದೇ ನಿರ್ಬಂಧ ಇರೋದಿಲ್ಲ ಬೇರೆ ಸೆಂಟ್ರಿಗೆ ಹೋಗ್ತಾರೆ ಪರೀಕ್ಷೆ ಬರೆಯೋಕ್ಕೆ ಅಲ್ಲಿ ಇದು ಮಾಡಬಾರ್ದು ಇನ್ಸಿಸ್ಟ್ ಮಾಡಬಾರ್ದು ಅದಕ್ಕೋಸ್ಕರ ಯೂನಿಫಾರ್ಮು ಹಾಕೊಳ್ಳಿ ಯೂನಿಫಾರ್ಮ್ ಕಲರ್ನೇ ಒಂದು ದುಪ್ಪಟ್ಟು ಹಾಕೊಳ್ಳಿ ಅಂತ ಹೇಳಿದೆ ಇದನ್ನು ಬಿಟ್ಟು ರಾಜ್ಯ ಸರ್ಕಾರ ಆದೇಶ ಮಾಡಿದೆ SSLC ಪರೀಕ್ಷೆಯನ್ನ ಸಮವಸ್ತ್ರದಲ್ಲೇ ಬರೀಬೇಕು ಇಲ್ಲದ್ರೆ ನಾವು ಅವಕಾಶ ಸಮವಸ್ತ್ರ ಹಾಕಬೇಕು ಕೇಳದ್ ಕೇಳಗಂಟ್ ಕೇಳ್ರಿ ಸಮವಸ್ತ್ರ ಹಾಕಬೇಕು ದೇ ಆರ್ ನಾಟ್ ಎಗ್ನೆಸ್ಟ್ ಯೂನಿಫಾರ್ಮ್ ಯೂನಿಫಾರ್ಮ್ ಹಾಕಬೇಕು ಮತ್ತೆ ದುಪ್ಪಟ್ಟು ಹಾಕಕ್ಕೂ ಅವಕಾಶ ಕೊಡಿ ಅಂತ ಹೇಳಿದ್ರು ಆದೇಶ ಮಾಡಿದ್ರೆ ಅವಕಾಶ ಕೊಡಲ್ಲ ಅಂತೇಳಿ ರಿಯಾಕ್ಷನ್ ಸರ್ಕಾರ ಕೇಳಿದಿನ್ರಿ ಕೊಡಬೇಕು ಅಂತ ಇದ್ವಿ ರಿಯಾಕ್ಷನ್ ಏನು ಅದಕ್ಕೆ ನೀನು ಏನು RSS ಇದ್ದಾಗಿದೆಯಲ್ಲ ಪರೀಕ್ಷೆ ಬರೆಯಲ್ಲ ಅಂತ ಪರೀಕ್ಷೆ ಅಲ್ಲ ನಾನು ಹೇಳದ್ದು ಏಯ್ ಅರ್ಥ ಆಗುತ್ತೆ ಇಲ್ವೇನ್ರಿ ನಿಮ್ಗೆ ಯೂನಿಫಾರ್ಮ್ ಹಾಕಬೇಕು ಗೊತ್ತಾಯ್ತಾ ಯೂನಿಫಾರ್ಮ್ ಜೊತೆಗೆ ಒಂದು ದುಪ್ಪಟ್ಟು ಹಾಕೊಳ್ಳಕ್ಕೆ ಅವಕಾಶ ಮಾಡಿಕೊಡಿ ಅಂತ ಅಶ್ವಥ್ ನಾರಾಯಣನ್ಗೆ ನಾಗೇಶ್ ಅವ್ರಿಗೆ ಹೇಳಿದೆ ನಾನು ಕೇಳಿದ್ರಿ ಈಗ ನಾವು ಯಾವತ್ತೂ ಕೂಡ ಸ್ವಾಮೀಜಿಗಳಿಗೆ ಅಗೌರವವಾಗಿ ನಡ್ಕೊಳ್ಳಿರ್ತಕ್ಕಂಥ ನಿದರ್ಶನ ಇಲ್ಲ ಅವ್ರ ಜೊತೆ ಮೊದಲಿಂದ ಸಂಬಂಧ ಚೆನ್ನಾಗಿದೆ ಗೊತ್ತಾಯ್ತಾ ಅದಕ್ಕೆ ನೀವೇ ಪ್ರಶ್ನೆ ಕೇಳೋರು ನೀವೇ ಅದನ್ನು ಕಾಂಟ್ರವರ್ಸಿ ಮಾಡೋರು ಪ್ರಶ್ನೆನೂ ನೀವೇ ಕೇಳ್ತೀರಿ ಕಾಂಟ್ರವರ್ಸಿನೂ ನೀವೇ ಮಾಡ್ತೀರಿ ನಾನು ಬಹಳ ಸ್ಪಷ್ಟವಾಗಿ ಹೇಳ್ತೀನಿ ಸ್ವಾಮೀಜಿಗಳ ಬಗ್ಗೆ ಬಹಳ ಅಪಾರವಾದಂಥ ಗೌರವ ಇದೆ ಈಗಲೂ ಇದೆ ಮುಂದೇನೂ ಇರ್ತದೆ ಯಾವಾಗಲೂ ಇರ್ತದೆ ನಾನೆಲ್ಲ ಅನೇಕ ಮಠಗಳಿಗೆಲ್ಲ ಹೋಗಲ್ಲ ನಾನು ಮಠಗಳಿಗೆ ಹೋಗ್ತೀನಿ ಸ್ವಾಮೀಜಿಗಳಿಗೆ ಕಾಣ್ತೀನಿ ಸ್ವಾಮೀಜಿಗಳಿಗೆ ಗೌರವದಿಂದ ಮಾತಾಡಿಸ್ತೀವಿ ಅವರಿಗೆ ನಾನೇನು ಹೇಳಿದ್ದು ಅಂತಂದರೆ ನಮ್ಮ ಹೆಣ್ಮಕ್ಳುಗಳು ಕೂಡ ದುಪ್ಪಟ್ಟು ಹಿಜಾಬ್ ಪ್ರಶ್ನೆನೇ ಮಾಡಿಲ್ಲ ನಾನು ಹಿಜಾಬ್ ಬೇರೆ ದುಪ್ಪಟ್ಟು ಬೇರೆ ಬುರ್ಕ ಬೇರೆ ಅವರು ಹಿಂದಿನಲ್ಲಿ ಉರ್ದುನಲ್ಲಿ ದುಪ್ಪಟ್ಟು ಅಂತ ಕರೀತಾರೆ ಅದನ್ನು ಹೇಳಿದ್ದು ನಾನು ಅದನ್ನ ಸರ್ಕಾರಕ್ಕೆ ಹೇಳಿದೆ ನಾನು ಸಲಹೆ ಮಾಡಿದೆ ಯೂನಿಫಾರ್ಮ್ ಹಾಕತ್ತಾರೆ ಯೂನಿಫಾರ್ಮ್ ಜೊತೆಗೆ ದುಪ್ಪಟ್ಟು ಹಾಕೊಳಕ್ಕೆ ಅವಕಾಶ ಮಾಡಿಬಿಡಿ ಪರಿಚಯ ಹೆಣ್ಮಕ್ಳು ಶಿಕ್ಷಣದಿಂದ ವಂಚಿತರಾಗಬಾರ್ದು ಪರೀಕ್ಷೆ ಬರೀಲಿಕ್ಕೆ ಅವ್ರಿಗೆ ಅವಕಾಶ ಮಾಡ್ತೀವಿ ಅಂತ ಹೇಳಿದ್ದೀನಿ ಸ್ವಾಮೀಜಿಯವ್ರ ಬಗ್ಗೆ ಅಗೌರವದಿಂದ ಮಾತಾಡೋದಾಗಲಿ ಸ್ವಾಮೀಜಿ ಅವ್ರಿಗೆ ಅಗೌರವ ಮಾಡೋದಾಗಲಿ ನಾನು ಯಾವತ್ತೂ ಮಾಡಿಲ್ಲ ಮಾಡಲ್ಲ ಮುಂದೆನೂ ಮಾಡಲ್ಲ ಸ್ವಾಮೀಜಿಯವ್ರ ಬಗ್ಗೆ ಅಪಾರವಾದಂಥ ಗೌರವ ಇದೆ ಸರ್ ಈಗ BJP ಅವ್ರು ಹೇಳ್ತಾರೆ ಸ್ವಾಮೀಜಿಗಳ ಹೆಸರನ್ನ ಅನಗತ್ಯವಾಗಿ ಎಳೆತಂದಿದ್ದೇಕೆ ಅಂತ ನೀನೇ ಮಾಡಿರೋ ನಗರೇ ನನಗೆ ಈ ತರ ಪ್ರಶ್ನೆ ಕೇಳಿ ಎಲ್ಲ ಮಾಡೋರು BJP ಅವ್ರಿಗೆ ಉತ್ತರ ಕೊಡಲ್ಲ ನಾನು ಸ್ವಾಮೀಜಿ ಅವ್ರ ಬಗ್ಗೆ ಗೌರವ ಇದೆ ಅಷ್ಟೇ ಗೊತ್ತಾಯ್ತಾ ಸುಮ್ಮನೆ ಇರು ಹಾಳು ಮಾಡಿದ್ರು ಹಾಳು ಮಾಡಿದ್ರೆ ಯಾರು ಜವಾಬ್ದಾರರು ಯಾರು ಜವಾಬ್ದಾರರು ಎಜುಕೇಶನ್ ಕೊಡೋದು ಯಾರು ಅವ್ರಿಗೆ ಶಿಕ್ಷಣ ಕೊಡದವ್ರು ಯಾರು ಜವಾಬ್ದಾರರು
ಮತ್ತೆ ವಿಪಕ್ಷದ ಜವಾಬ್ದಾರಿ ಇರುತ್ತಲ್ಲ ಅಂತ ಸರ್, ಹಾಗಾಗಿ ತಾವು ಸಲಹೆ ಕೊಟ್ಟರೆ ಯಾಕೆ ತಗೋತಾ ಇಲ್ಲ ಅವರು ಅದನ್ನ ಅಂತ. ಅದಕ್ಕೆ ನೀನು ಹೋಗಿ ಹೇಳು, ಹೋಗಿ ಯಾಕೆ ತಗೊಳ್ಳಲ್ಲ, ಕೇಳು ಕೇಳು ನೋಡು, ಯಾಕೆ ತಗೊಳ್ಳಲ್ಲ ಅಂತ ಕೇಳಿ ನೋಡಪ್ಪ, ಸಲಹೆ ಕೊಟ್ಟವರಲ್ಲ ಯಾಕೆ ನೀ ತಗೊಳ್ಳಲ್ಲ ಅಂತ ಕೇಳು. ನನ್ನೇ ಕೇಳಿದ್ರೆ ನಾವು ಸಲಹೆ ಕೊಟ್ಟಿದ್ದೀವಿ. ಸರ್ಕಾರ ಹೆಣ್ಮಕ್ಳ ಶಿಕ್ಷಣ ವಂಚಿತರಾಗಬಾರದು ಅಂತಕ್ಕಂಥ ಕಳಕಳಿ ಇದ್ರೆ ಅವ್ರಿಗೆ ಅವಕಾಶ ಮಾಡಿಕೊಡ್ಬೇಕು. ದಟ್ ಈಸ್ ಮೈ ಪಾಯಿಂಟ್. ಅದರಿಂದ ಸ್ವಾಮೀಜಿಗಳಿಗೆ ಬಗ್ಗೆ ಅಪಾರವಾದಂಥ ಗೌರವ ಇದೆ.